ಇರೋದು ಜೀವನಾಂಶಕ್ಕಲ್ಲ. ನಾವ್ಯಾರು ರಾಜಕೀಯ ವಂಶದಿಂದ ಬಂದವರಲ್ಲ. ನಾವು ಮೊದಲೇದಾಗಿ ನಾನು ಬಂದು ನಾವು ಕನಸು ಹೊತ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ನಮ್ಮ ನಾಡಿನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಸ್ಪಷ್ಟವಾಗಿರುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಕೆಲಸ ಮಾಡಿರೋಂಥದ್ದು. ಒಂದು ಇಲಾಖೆ ನನ್ನ ಇಲಾಖೆನಲ್ಲಿ 7,000 ಇವತ್ತಿಗೂ ಫೈಲ್ ಕ್ಲಿಯರೆನ್ಸ್ನಲ್ಲಿ ಒಬ್ರಿಗೊಂದು ಬೆಲ್ ತೋರಿಸುವಂಥದ್ದು, ಒಬ್ರಿಗೊಂದು ಬೆಲ್ ತೋರಿಸುವಂಥದ್ದು ಅವಕಾಶ. ಇದಕ್ಕಿಂತನೇ ನಿಮಗೆ ಬೇಕಾದಂಗೆ ನೀವು ಹೇಳ್ಕೋತೀರಾ. ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ಕೆಲಸ ಮಾಡಿರೋಂಥದ್ದು, ಯಾರು ಯಾರ ಹತ್ರ ಹೋಗ್ಬೇಕಾಗಿತ್ತು, ಏನು ಕೆಲಸ ಆಗಬೇಕಾಗಿತ್ತು, ಅಡ್ಮಿಷನ್ ರೆಗ್ಯುಲೇಷನ್ ಮಾಡೋರು ಯಾರು, ಆ ಸ್ಪಷ್ಟತೆಯನ್ನು ಇಟ್ಕೊಳ್ತೇನೆ. ಅಲ್ಲ ಸಲ್ಲದ ಒಂದು ದ್ವೇಷದ ರಾಜಕಾರಣ ಇಟ್ಕೊಂಬಂದು ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ದೀರಾ. ಗಾಳಿಯಲ್ಲಿ ಗುಂಡೊಡ್ತೀವಿ. ರಾಜಕೀಯದಲ್ಲಿ ನಾವು ಹೇಳಿಕೆ ಕೊಡಲ್ವ? ಇವರು ಯಾರ್ಯಾರ ಮೇಲೆ ಏನೇನು ಹೇಳಿಕೆ ಕೊಡ್ತೀರಾ, ಎಷ್ಟೆಷ್ಟು ಬಂದಂಗೆ ಕೊಟ್ಟಿದ್ದೀರಾ, ಮನ ಬಂದಂತೆ ಕೊಟ್ಟಿದ್ದೀರಾ? ಯಾರೂ ರಾಜಕೀಯದಲ್ಲಿ ಇಷ್ಟು ವೈಮನಸ್ಸನ್ನು ಇಟ್ಕೊಂಡು ಇಷ್ಟು ದುರದೇಶದಿಂದ ವ್ಯಕ್ತಿಗತವಾಗಿ ಮಸಿ ಬಳಿಬೇಕು ಅನ್ನೋಂಥ ಇವರ ಪ್ರಯತ್ನ ಇನ್ಯಾವ ಜನ್ಮದಲ್ಲೂ ಆಗಲ್ಲ. ನೀವು ಮಾಡಿರೋಂಥ ಕೆಲಸನ ಇನ್ನೂ 100 ಸಲ ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀರಾ. ಇನ್ನು ನೀವು ಮಾಡಿರೋ ಕೆಲಸಗಳು ಇನ್ನೂ 100ಗಳು ನಾವೊಂದು ತೋರಿಸೋಂಥದ್ದಿರ್ತದೆ. ಅದು ಮತ್ತೆ ಮಾತಾಡ್ತೀನಿ. ಮತ್ತೆ ಇದ್ರ ಇತಿಹಾಸನು ರಮೇಶ್ ಕುಮಾರ್ ಅವರು ಬೇಡ, ನಾವು ಮಾತಾಡ್ತೀವಿ ಬೇಡ, ಸಹಾಯ ಮಾಡಕ್ಕೆ ಬೇಡ ಬೇಡ, ನನಗೆ ನಿಮ್ಗೆ ಸಹಾಯ ಬೇಡ. ಅಲ್ಲ ನನ್ಗೆ ಬೇಡ, ನಿಮ್ಗೆ ಸಹಾಯ ಬೇಡ. ಇಲ್ಲ ಎಕ್ಸೈಟ್ ಆಗಿಲ್ಲ, ಎಮೋಷನಲ್ ಇರ್ತೀವಿ ಸರ್. ನಮ್ಗೆ ಯಾಕೆಂದ್ರೆ ನಾವು ಅಷ್ಟು ಮ್ಯಾನಿಪುಲೇಟಿವ್ ಆಗಿ ಬಂದಿರೋರಲ್ಲ, ಅಷ್ಟು ಮ್ಯಾನಿಪುಲೇಟಿವ್ ಆಗಿ ಬಂದಿರೋರಲ್ಲ, ಅಷ್ಟು ರಾಜಕೀಯವನ್ನ ಕರಗತ ಮಾಡ್ಕೊಂಡಿರೋರಲ್ಲ, ಅಷ್ಟು ಮನೆಗಳನ್ನ ಹಾಳು ಮಾಡಿದವರಲ್ಲ. ಸದ್ದುದ್ದೇಶದಿಂದ ಬೇಡ ಬೇಡ, ನಾನು ಮಾತಾಡ್ತೀನಿ. ಒಂದ್ ನಿಮಿಷ ನೀವೇನ್ ಬೇಡ, ಪಾರ್ಲಿಮೆಂಟ್ ಬೇಡ, ಅವ್ರು ವಕಾಲತ್ ಮಾಡಿ, ನೀವು ಯಾಕೆ ನಿಮ್ಗೆ ಅವ್ರು ವಕಾಲತ್ ಮಾಡಿ ಸುಮ್ನೆ ಯಾಕೆ? ನಿಮಿಷ ಕೂತ್ಕೊಳ್ಳಿ. ಬೇಡ ರೀ, ಬೇಡ. ಸಾಮಾನ್ಯ ಸಾಮಾನ್ಯ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಇವತ್ತು ನಾನೇನು ಯಾವುದೇ ರೀತಿಯಾದಂತ ಯಾವುದೇ ರೀತಿಯಾದಂತ ಯಾವುದೇ ರೀತಿಯಾದಂತ ಸದನ ಕೇಳಿದಿರಾ? ಸದನಕ್ಕೆ ಬರ್ದಿದ್ದವ್ರು ಸದನ ಕೇಳ್ತಿದ್ದಾರೆ, ನಾವೇನು ರಿಯಾಕ್ಟ್ ಮಾಡಕ್ಕಿಲ್ದೆ ನಾವೇನು ಬಾಯಿನ ಕಟ್ಟಿಟ್ಕೊಂಡು ಕೂತಿದೀವ? ನಮಗೇನು ಅಧಿಕಾರ ಇಲ್ವಾ? ನಾವೇನು ಜನಪ್ರತಿನಿಧಿ ಇಲ್ವಾ? ನಮಗೆ ಶಕ್ತಿ ಇಲ್ವಾ? ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಂಗಿಲ್ವಾ? ನಾನು ಏನು ಮಾತಾಡಬೇಕು ಅಂತ ನೀವು ಹೇಳಬೇಕಾ? ನೀವು ಹೇಳಬೇಕಾ ನನಗೆ ಯಾರು ನೀವು ಮಾತಾಡ್ತೀನಿ ಅಂತ? ಈ ರೀತಿ ಯಾವುದನ್ನು ಹೇಳೋಕ್ಕೆ ಇದು ಯಾವುದೂ ಇಲ್ಲಿ ನಡೆಯೋಲ್ಲ. ನಾವು ಮಾಡಿದಂಥ ಕೆಲಸ ನಮ್ಮ ನಮ್ಮದು ಗೆದ್ಕಾಣುವಂಥದ್ದಿದೆ, ಬದ್ಧತೆ ಇರ್ತದೆ. ಇವತ್ತು ಎನ್ಕ್ವೈರಿಯಿಂದ ಟಿಪ್ಪಣಿ ಹಾಕಿರುವಂಥದ್ದು ಒಂದು ರೆಪ್ರೆಸೆಂಟೇಷನ್ ಬಂದಾಗ ನನ್ನ ಆಫೀಸಿಗೆ ಬನ್ನಿ. ನಿಮ್ಮ ಆಫೀಸ್ನಲ್ಲಿ ಏನಾಗಿದೆಯೋ ನಂಗೆ ಗೊತ್ತಿಲ್ಲ. ನನ್ನ ಆಫೀಸ್ನಲ್ಲಿ ಇದುವರೆಗೂ ಒಂದೇ ಒಂದು ಕಡತ ಸರ್, ಒಂದೇ ಒಂದು ಕಡತ ಇದುವರೆಗೂ ನನ್ನ ಆಫೀಸ್ನಲ್ಲಿ ನಿಂತಿಲ್ಲ. ಎಲ್ಲ ಕಡತಗಳನ್ನು ಮುಂದೆ ಹೋಗಿರುವಂಥದ್ದಿದೆ. ಯಾವತ್ತೂ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಯಾವ ಕಾಲೇಜ್ಗಾಗಲಿ, ರಿಕ್ರೂಟ್ಮೆಂಟಲ್ಲಾಗಲಿ, ಪ್ರಮೋಷನ್ ಆಗಲಿ, ಟ್ರಾನ್ಸ್ಫರ್ನಲ್ಲಾಗಲಿ, ಎಲ್ಲೇನಾದ್ರೂ ಒಂದು ಕೈ ಬೆಳ್ಳನ್ನು ತೋರಿಸ್ಲಿಕ್ಕೆ ಯಾವ ಕಾಲದಲ್ಲೂ ಅವಕಾಶ ಕೊಡಲ್ಲ. ಇವತ್ತು ಒಳ್ಳೆ ಉದ್ದೇಶಕ್ಕಾಗಿ, ಒಳ್ಳೆ ಉದ್ದೇಶಕ್ಕಾಗಿ ಆ ಸಂಸ್ಥೆ ಬೆಳೀತಿದೆ. ಆ ಸಂಸ್ಥೆ ಒಳ್ಳೆ ರೀತಿ ಜನ ಎದುರು ನೋಡ್ತಿದ್ದಾರೆ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನಮ್ಮ ಸರ್ಕಾರದಲ್ಲೂ ಇದೆ. 50% ಅಡ್ಮಿಟ್ ಆಗುತ್ತೆ, 50% ಅಡ್ಮಿಟ್ ಆಗಲ್ಲ. NBA ಅಕ್ರೆಡಿಟೇಷನ್ ಆಗಿಲ್ಲ, ನ್ಯಾಕ್ ಅಕ್ರೆಡಿಟೇಷನ್ ಆಗಿಲ್ಲ. ಇದಕ್ಕೆಲ್ಲ ಯಾರು ನೋಡ್ತಿದ್ರು? ಇವರು ಬಡವರ ಬಗ್ಗೆ ಕಾಳಜಿ ಇರೋರು, ಏನು ಮಾಡ್ತಿದ್ರು ಇವರು ಬಡವ್ರ ಬಗ್ಗೆ ಕಾಳಜಿ ಇದ್ದವರು? ಯಾವತ್ತು ನ್ಯಾಕ್ ಅಕ್ರೆಡಿಟೇಷನ್ ಮಾಡಿದ್ದಾರೆ? ಯಾವತ್ತು ನ್ಯಾಕ್ ಅಕ್ರೆಡಿಟೇಷನ್ ಮಾಡಿದ್ದೀರಾ? NBA ಅಕ್ರೆಡಿಟೇಷನ್ ಮಾಡಿದ್ದೀರಾ? ಸರ್ಕಾರಿ ಕಾಲೇಜ್ ಮಾಡೋದಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಲ್ಲ. ಯಾವ ಗುಣಮಟ್ಟಕ್ಕೆ ತೊಗೊಂಡೋಗಿದ್ದೀರಾ? ಯಾವ ಗುಣಮಟ್ಟದಲ್ಲಿ ನಿರ್ವಹಣೆ ಮಾಡಿದ್ದೀರಾ? ಆ ಜವಾಬ್ದಾರಿ ಬೇಡವಾ? ಬರೀ ಪೊಲಿಟಿಕ್ ಪಿಕ್ಚರಾ? ಪೊಲಿಟಿಕ್ಸ್ ಮಾಡ್ಕೊಳ್ಳೋಕೆ ಇದೇನು? ಈ ಸದನವನ್ನು ಒಳ್ಳೇದಕ್ಕೆ ಬಳಕೆ ಮಾಡಿ, ಒಳ್ಳೆ ಇಂಥ ಸಂಸ್ಥೆನ ದೊಡ್ಡ ಡೈಸೆಕ್ಷನ್ ಮಾಡಿಕೊಂಡು ಏನು PhD ಮಾಡಿದ್ದೀನಿ. 3 ದಿನ ಮುಂಚೆನೇ ಸಿನಿಮಾ ಟೀಸರ್ ಇದ್ದಂಗೆ, ಟೀಸರು ಟ್ರೈಲರು, ನಾ ಬಿಡ್ತೀನಿ, ನಾ ಬಿಡ್ತೀನಿ, ನಾ ಬಿಡ್ತೀನಿ. ಯಾರಿಗಪ್ಪ ಬಿಡ್ತಿದ್ದೀರಾ? ಏನಿದೆ ಬಿಡಕ್ಕೆ? ಏನಿಲ್ಲ ಬಿಡಕ್ಕೆ. ನೀವು ಏನು ಇನ್ನೂ ಇಲ್ಲ, ನಿಮ್ಮನ್ನೇ ನೋಡ್ಕೊಳ್ಳಿ ಫಸ್ಟು. ಇಷ್ಟು ಹೇಳ್ತಾ ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದಕ್ಕೂ ಉತ್ತರ ಕೊಡೋಂಥದ್ದನ್ನ ಮಾಡಿದ್ದೀವಿ, ಭಾಳ ಸ್ಪಷ್ಟವಾಗಿದ್ದೀವಿ. ಇವ್ರ ಹತ್ರ ಕೈ ತೋರಿಸ್ಕೊಳ್ಳೋಂಥ ಅವಕಾಶಕ್ಕಂತೂ ನನ್ನ ರಾಜಕೀಯ ಜೀವನದಲ್ಲಂತೂ ಖಂಡಿತ ನಾವು ಮಾಡ್ಕೊಳ್ಳಲ್ಲ. ಒಂದು ನಿಮಿಷ ಮುಕ್ತಾಯ ಮಾಡೋಣ, ಮುಕ್ತಾಯ ಮಾಡೋಣ. ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಒಂದು ನಿಮಿಷ ಸರ್. ರಮೇಶ್ ಕುಮಾರ್ ಸಾಹೇಬ್ರೆ, ಒಂದು ಮಾನ್ಯ ಯಡಿಯೂರಪ್ಪನವ್ರನ್ನ ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ. ಇಂಥ ಒಬ್ಬ ದಕ್ಷ ಕ್ರಿಯಾಶೀಲ ಮನುಷ್ಯನನ್ನು ಗುರುತಿಸಿ ಅವರು ಉಪಮುಖ್ಯಮಂತ್ರಿ ಮಾಡಿದರು. ತದನಂತರ ನೀವು ತಪ್ಪು ಮಾಡಿ ಅವ್ರನ್ನ ಮಾಮೂಲು ಮಂತ್ರಿ ಮಾಡಿದ್ರಿ, ಪುನಃ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರೆ ಅವರ ದಿಟ್ಟತನ ಏನಿತ್ತು ಅದಕ್ಕೆ ಗೌರವ ತೋರಿಸಂತಾಗತ್ತೆ. ಅವ್ರಿಗೆ ಅನ್ಯಾಯ ಆಗಬಾರ್ದು, ಇದು ನನ್ನ ಅಭಿಪ್ರಾಯ.
ಕಟ್ಟಿರು ಅಧ್ಯಕ್ಷರೇ. ರೇವಣ್ಣ ಅವ್ರದ್ದು ಒಂದು ಕೇಳ್ಬಿಡೋಣ.